ಇವಾಗ ನೀವು ನೋಡ್ತಾ ಇರೋ ಹೂವಿನ ಹೆಸರು ಡೇ ಲಿಲ್ಲೀಸ್ ಅಂತ. ಇದು ಲಿಲ್ಲಿಯಸಿ ಫ್ಯಾಮಿಲಿಗೇನೆ ಸೇರುತ್ತೆ. ಈ ಲಿಲ್ಲೀಸಲ್ಲಿ ವರ್ಲ್ಡ್ ವೈಡ್ ನೋಡಕ್ಕೆ ಹೋದರೆ 1000ಕ್ಕಿಂತ ಜಾಸ್ತಿ ವೆರೈಟಿ ಸಿಗುತ್ತೆ. ಈ ಆರೆಂಜ್ ಕಲರ್ ಡೇ ಲಿಲ್ಲೀಸು ತುಂಬ ಕಾಮನ್ ಕಲರ್. ನೀವು ಹೆಚ್ಚಾಗಿ ಡೇ ಲಿಲ್ಲೀಸಲ್ಲಿ ಎಲ್ಲ ಕಡೆ ಈ ಕಲರ್ನ ಜಾಸ್ತಿ ನೋಡಿರ್ತೀರ. ಈ ಗಿಡದ ರೂಟ್ಸ್ ಹೇಗಿರುತ್ತೆ ಅಂದರೆ ಟ್ಯೂಬಸ್ ಥರ ಇರುತ್ತೆ, ರೇಸನ್ಸ್ ಅಂತ ಹೇಳ್ತಾರೆ. ನಾವು ಒಂದು ಚೆನ್ನಾಗಿರೋಂಥ ರೇಸನ್ ತಂದು ನೆಟ್ಟರೆ ಸಾಕು, ನೆಕ್ಸ್ಟ್ ಇಯರಿಗೆ ಅದೇ ಸ್ಪ್ರೆಡ್ ಆಗಿ ತುಂಬ ಗಿಡಗಳು ಹುಟ್ಕೊಳ್ಳುತ್ತೆ. ಅದರದ್ದು ರೇಸನ್ಸ್ ನೋಡೋಕ್ಕೆ ಈ ರೀತಿ ಇರುತ್ತೆ, ಟ್ಯೂಬ್ ಶೇಪಲ್ಲಿರುತ್ತೆ. ಹೊಸದಾಗಿ ಡೇ ಲಿಲ್ಲೀಸ್ನ ಬೆಳಿಬೇಕು ಅನ್ನೋರು ಈ ರೀತಿ ಟ್ಯೂಬಸ್ನ ತಂದುಬಿಟ್ಟೇ ಹಾಕಬೇಕು. ಇದೊಂದು ಪೆರಿನಿಯಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ನೀವು ಈ ವರ್ಷ ಇದನ್ನು ತಂದು ಹಾಕಿದರೆ ನೆಕ್ಸ್ಟ್ ಸಮ್ಮರ್ಗೇನೆ ಅದು ಹೂ ಬಿಡೋದು. ನಮಗೆ ಇದು ಡಿಸೆಂಬರಲ್ಲಿ ಹೂ ಬಿಡಕ್ಕೆ ಸ್ಟಾರ್ಟ್ ಆಯಿತು, ಏಪ್ರಿಲ್ ಎಂಡ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಈ ಡೇ ಲಿಲ್ಲೀಸ್ ಹೆಸರಿಗೆ ತಕ್ಕಂಗೆ ಒಂದೇ ದಿನ ಆ ಹೂವಿನ ಲೈಫ್ ಇರೋದು. ಇವತ್ತು ಬೆಳಗ್ಗೆ ಅರಳಿದರೆ ನಾಳೆ ಬೆಳಗ್ಗಿನ ತನಕ ಇರುತ್ತೆ. ಕೆಲವು ಮೊಗ್ಗಳು ಮಧ್ಯಾಹ್ನ ಅರಳುತ್ತೆ, ನಾಳೆ ಮಧ್ಯಾಹ್ನ ತನಕ ಇರುತ್ತೆ. ಒಂದೇ ದಿನ ಹೂವಿರೋದು ಅಂತ ಬೇಜಾರು ಮಾಡ್ಕೋಬೇಕಾಗಿಲ್ಲ, ಅದ್ರ ಪಕ್ಕನೇ ತುಂಬ ಮೊಗ್ಗುಗಳಿರುತ್ತೆ. ಒಂದು ಹೂವು ಅರಳು ಹೋದ್ಮೇಲೆ ನೆಕ್ಸ್ಟ್ ಡೇನೆ ಇನ್ನೊಂದು ಹೂವು ಅರಳಕ್ಕೆ ರೆಡಿ ಇರುತ್ತೆ. ಇದರಲ್ಲಿ ಮೊಗ್ಗು ಕಾಣಿಸ್ತಾ ಇದೆಯಲ್ಲ, ಅದು ನಾಳೆಗೆ ಅರಳುತ್ತೆ. ಇನ್ನೊಂದು ಅರಳು ಹೋಗಿರೋ ಹೂವು. ಈ ಅರಳು ಹೋಗಿರೋ ಹೂಗಳನ್ನ ನೋಡಿಬಿಟ್ಟು ಆಗಾಗ ಕಿತ್ತು ತೆಗಿತಾ ಇರಬೇಕು. ಒಂದು ಸ್ಟೆಮ್ಮಲ್ಲಿ ತುಂಬ ಮೊಗ್ಗುಗಳಿರುತ್ತೆ. ಇವಾಗ ಸ್ಟಾರ್ಟಿಂಗ್ ಇರೋದ್ರಿಂದ ನಿಮಗೆ ಜಾಸ್ತಿ ಕಾಣಿಸ್ತಾ ಇಲ್ಲ. ತುಂಬ ಬಿಟ್ಟಾಗ ನಾನು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಈ ಫ್ಲವರ್ ಒಂದೇ ದಿನ ಇದ್ರೂ ಆ ಸ್ಟೆಮ್ಮಲ್ಲಿ ತುಂಬ ಬಡ್ಸಿರೋದ್ರಿಂದ ಡೈಲಿ ಹೂ ಇದ್ದೇ ಇರುತ್ತೆ. ಮಾರ್ಚ್ ಏಪ್ರಿಲಲ್ಲಂತೂ ಗಿಡದ ತುಂಬ ಯಾವಾಗಲೂ ಹೂವಿರುತ್ತೆ. ಈ ಗಿಡಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಏನೂ ಇರಲ್ಲ, ಬಿಸಿಲು ಜಾಸ್ತಿ ಬೀಳ್ತಾ ಇರಬೇಕು, ರೆಗ್ಯುಲರಾಗಿ ನೀರು ಕೊಡ್ತಾ ಇರಬೇಕಷ್ಟೆ. ಪಾಟಲ್ಲಿ ಈ ಗಿಡನ ಬೆಳೆಸೋರು 10ರಿಂದ 12 ಇಂಚಿನ ಪಾಟ್ ಆದರೂ ತೊಗೋಬೇಕು, ಸ್ವಲ್ಪ ದೊಡ್ಡ ಸೈಜ್ ಪಾಟೇ ತೊಗೋಬೇಕು. ಆ ಟ್ಯೂಬಸ್ಸು ಎಕ್ಸ್ಟ್ರಾ ಬೆಳೀತಾ ಇರುತ್ತೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಮಗೆ ಜಾಸ್ತಿ ಟ್ಯೂಬಸ್ ಸಿಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಪಾಟ್ ತೊಗೊಂಡ್ರೆ ಒಳ್ಳೆಯದು. ಇದಕ್ಕೆ ಪಾಟ್ ಮಿಕ್ಸಿಂಗ್ ತೊಗೊಳ್ಳೋದಾದರೆ ಮಣ್ಣಿಗಿಂತ ಮರಳು ಸ್ವಲ್ಪ ಜಾಸ್ತಿ ತೊಗೋಬೇಕು. ಕಾಂಪೋಸ್ಟು ಸ್ವಲ್ಪ ಹಾಕಿದರೆ ಸಾಕು, ಇದಕ್ಕೆ ಜಾಸ್ತಿ ಕಾಂಪೋಸ್ಟ್ ಬೇಕಾಗಲ್ಲ. ಈ ಗೆಡ್ಡೆಗಳಿಂದ ಬೆಳೆಯುವಂಥ ಯಾವುದೇ ಗಿಡ ತೊಗೊಂಡ್ರೂ ಅಷ್ಟೇ, ಗೆಡ್ಡೆಗಳಲ್ಲಿ ನೀರನ್ನು ಜಾಸ್ತಿ ಹೊತ್ತು ಸ್ಟೋರ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ. ನಾವು ನೀರು ಜಾಸ್ತಿ ಹಾಕಿದರೆ ಅದಲ್ಲೇ ಕೊಳ್ತು ಹೋಗುತ್ತೆ. ಮಣ್ಣಿಗಿಂತ ಮರಳಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕು, ನೀರು ಬೇಗ ಡ್ರೈನ್ ಔಟ್ ಆಗಿ ಹೋಗೋಂಗಿರಬೇಕು. ಈ ಡೇ ಲಿಲ್ಲೀಸ್ ಎಲೆಗಳು ಈ ರೀತಿ ಉದ್ದ ಇರುತ್ತೆ, ಶಾರ್ಪ್ ಆಗಿರುತ್ತೆ, ಸೀಳೆಲೆಗಳು ಅಂತಲೇ ಹೇಳ್ಬೋದು ಇದನ್ನು. ಸೀಸನ್ ಮುಗಿದ ಮೇಲೆ ಮೇ ತಿಂಗಳಲ್ಲಿ ಈ ಎಲೆಗಳೆಲ್ಲ ಒಣಗ್ತಾ ಬರುತ್ತೆ. ನಾವು ಆ ಎಲೆಗಳನ್ನ ಮಾತ್ರ ಕಟ್ ಮಾಡಿಬಿಟ್ಟು ಟ್ಯೂಬರ್ಸ್ನ ನೆಲದಲ್ಲೇ ಬಿಡಬೇಕು. ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ನವೆಂಬರಿಂದ ನೀರು ಹಾಕ್ತಾ ಬಂದರೆ ಆಟೋಮೆಟಿಕ್ಕಾಗಿ ಆ ಗಿಡಗಳು ಮೇಲ್ಗಡೆಗೆ ಬರುತ್ತೆ. ಪಾಟಲ್ಲಿ ಬೆಳೆಯೋರು ನೀವು ಆ ಟ್ಯೂಬರ್ಸ್ನ ಅದರಲ್ಲೇ ಬಿಡ್ಬೋದು, ಬೇರೆ ಯಾವುದಕ್ಕೂ ಆ ಪಾಟ್ ಯೂಸ್ ಆಗಲ್ಲ ಅಂದರೆ ನೀವು ಹಾಗೆ ಬಿಡ್ಬೋದು. ಅಥವಾ ತೆಗೆದಿಟ್ಕೊಂಡ್ರೆ ನಾವು ನೆಕ್ಸ್ಟ್ ಇಯರು ಅಕ್ಟೋಬರ್ ಅಥವಾ ನವಂಬರ್ಗೆ ನಾವು ನೆಟ್ಟರೆ ಡಿಸೆಂಬರಿಂದ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡೇ ಲಿಲ್ಲೀಸ್ಗೆ ಜಾಸ್ತಿ ಕಾಂಪೋಸ್ಟ್ ಹಾಕಬಾರ್ದು. ನಾವು ಬಲ್ಬ್ಸ್ನ ನೆಡಬೇಕಾದ್ರೆ ಜಾಸ್ತಿ ಹಾಕಬಾರ್ದು. ಫಸ್ಟ್ ಅದು ಚೆನ್ನಾಗಿ ಮಣ್ಣಲ್ಲೇ ಗ್ರೋ ಆಗಬೇಕು. ನೀವು ಪಾಟಲ್ಲಿ ಹಾಕ್ಕೊಂಡ್ರೂ ಅಷ್ಟೇ ಮಣ್ಣಲ್ಲಿ ಚೆನ್ನಾಗಿ ಗ್ರೋ ಆಗಿ ಅದು ಸ್ವಲ್ಪ ಎತ್ತರ ಬಂದಮೇಲೆ ಆಮೇಲೆ ನೀವು ಕಾಂಪೋಸ್ಟ್ನ ಹಾಕ್ಬೋದು. ಹೂ ಬರೋಕ್ಕೆ ಮುಂಚೆ ಸಣ್ಣದಾಗಿ ಮೊಗ್ಗಾಗಿರುತ್ತಲ್ಲ, ಆವಾಗ ಯಾವುದಾದ್ರೂ ಆರ್ಗ್ಯಾನಿಕ್ ಆಗಿರೋಂಥ ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ಕೊಂಡ್ರೆ ಸಾಕು. ಈ ಡೇ ಲಿಲ್ಲೀಸ್ ಪಕ್ಕನೇ ಇನ್ನೊಂದು ಲೈನ್ ಇದೆ, ಇದು ಅಮರ್ ಲಿಲ್ಲೀಸ್ ಅಂತ. ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ, ನೀವು ಅದರಲ್ಲಿ ನೋಡ್ಕೋಬೋದು. ಈ ಡೇ ಲಿಲ್ಲೀಸ್ ಮತ್ತು ಅಮರ್ ಲಿಲ್ಲೀಸ್ ಎಲೆಗಳು ನೋಡೋಕ್ಕೆ ಒಂದೇ ಥರ ಇರುತ್ತೆ, ಆದರೆ ಅಮರ್ ಲಿಲ್ಲೀಸ್ ಎಲೆ ಸ್ವಲ್ಪ ದಪ್ಪ ಇರುತ್ತೆ, ತಿಕ್ಕಾಗಿರುತ್ತೆ. ಅದು ಈ ಅಮರ್ ಲಿಲ್ಲೀಸ್ ಕೂಡ ಬಲ್ಬ್ಸಿಂದಲೇ ಬೆಳೆಯೋದು. ಇದರದ್ದು ಬಲ್ಬ್ಸು ರೌಂಡ್ ಇರುತ್ತೆ. ಇವಾಗ ಇದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಮೇ ಎಂಡ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಇದ್ರದ್ದು ಒಂದು ವಿಶೇಷತೆ ಏನು ಅಂತಂದರೆ ಅದರದ್ದು ಸ್ಟೆಮ್ ಈ ರೀತಿ ಪೈಪ್ ಥರ ಇರುತ್ತೆ. ಒಂದೊಂದು ಸ್ಟೆಮ್ಮಲ್ಲೂ ಹೂಗಳು ಬಿಡುತ್ತೆ. ಈ ಡೇ ಲಿಲೀಸ್ ಮತ್ತು ಅಮರ್ ಲಿಲೀಸ್ ಇವೆರಡೂ ಗಿಡಗಳನ್ನ ನೀವು ಮನೆ ಹತ್ರ ನೆಲದ ಮೇಲೆ ಜಾಗ ಇದ್ದರೆ ಅದನ್ನು ಬಾರ್ಡರ್ ಥರ ಲೈನಲ್ಲಿ ಹಾಕೋಬೋದು. ಈ ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳನ್ನೆಲ್ಲ ಪಾಟಲ್ಲಿ ಹಾಕೋದಕ್ಕಿಂತ ನೆಲದ ಮೇಲೆ ಮಣ್ಣಲ್ಲಿ ಹಾಕಿದರೆ ತುಂಬ ಅಡ್ವಾಂಟೇಜ್ ಇರುತ್ತೆ. ಗ್ರೌಂಡಲ್ಲಿ ಅದರಷ್ಟಕ್ಕೆ ಅದನ್ನ ಬಿಟ್ಟರೆ ಬಲ್ಬ್ಸ್ ಒಳಗಡೆ ಮಲ್ಟಿಪಲ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸೀಸನ್ಗೆ ನಮಗೆ ಜಾಸ್ತಿ ಗಿಡಗಳು ಸಿಗುತ್ತೆ. ಇನ್ನು ಲಾಸ್ಟಲ್ಲಿ ಡಿಸೀಸಸ್ ಬಗ್ಗೆ ಹೇಳೋದಾದರೆ ಅಥವಾ ಪೆಸ್ಟ್ ಬಗ್ಗೆ ಹೇಳೋದಾದರೆ ನಾನು ಅಬ್ಸರ್ವ್ ಮಾಡಿರೋಂಗೆ ಅವೆರಡೂ ಪ್ರಾಬ್ಲಮ್ ಇಲ್ಲ ಈ ಗಿಡಗಳಿಗೆ. ಇವೆರಡೂ ಗಿಡಗಳ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ವಿಷಯಗಳನ್ನ ಹೇಳಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.